Hello friends, welcome back to my channel. Friends, ivattina video gulabi gidada bagge cutting inda gulabi gidavannu beleyuva vidhanavannu ee video dalli kottidene. Idralli step by step growth annu torista idene. Hage ee video dalli eradu variety gulabi gidavannu cutting inda belesuva vidhanavannu torista idene. Idu paneer rose. Idrado mooru cutting annu takkolta idene. Unde pot alli mooru cutting annu haakta idene. ಮೂರರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಬಂದರೂ ಕೂಡ ಸಾಕು. ಹಾಗಾಗಿ ಒಟ್ಟಿಗೆ ಮೂರನ್ನು ಹಾಕ್ತಾ ಇದ್ದೇನೆ. ಎಲೆಯನ್ನು ಪೂರ್ತಿಯಾಗಿ ಕಟ್ ಮಾಡಿ ಬರೀ ಕಟ್ಟಿಂಗ್ ಅನ್ನು ಮಾತ್ರ ಹಾಕ್ತಾ ಇದ್ದೇನೆ. ಸ್ವಲ್ಪ ದಿನಗಳ ನಂತರ ಎರಡು ಗಿಡ ಮಾತ್ರ ಉಳಿತು, ಒಂದು ಒಣಗಿದೆ. ಒಂದು ಎರಡು ಮೂರು ತಿಂಗಳ ನಂತರ ಎಷ್ಟು ಚೆನ್ನಾಗಿ ಗ್ರೋ ಆಗಿ ಅದರಲ್ಲಿ ಫಸ್ಟ್ ಹೂವು ಬಿಟ್ಟಿದೆ ನೋಡಿ. ಇದರ ನೆಕ್ಸ್ಟ್ ಅಪ್ಡೇಟ್ ಇದು. ಗಿಡ ಚಿಕ್ಕದಾಗಿದೆ, ಒಂದೇ ಒಂದು ಗೆಲ್ಲು ಮಾತ್ರ ಉದ್ದಕ್ಕೆ ಹೋಗಿ ಅದರಲ್ಲಿ ಮೂರು ಹೂವು ಬಿಟ್ಟಿತ್ತು. ಅದರ ಭಾರವನ್ನು ತಡ್ಕೊಳ್ಳಿಕ್ಕೆ ಆ ಗಿಡಕ್ಕೆ ಹಾಕ್ತಾ ಇಲ್ಲ ನೋಡಿ, ಕಂಚಿದೆ. ಇವಾಗ ಹೂವನ್ನು ಕೊಯ್ದು ಆ ಗೆಲ್ಲನ್ನು ಒಂದು ಅರ್ಧವಾಸಿ ಕಟ್ ಮಾಡಬೇಕು. ಇದು ಮತ್ತೊಂದು ವೆರೈಟಿ. ಇದರಲ್ಲಿ ಎಲೆ ಕಾಣ್ತಾ ಇದೆ ಇವಾಗ, ಆದರೆ ನಾನು ಲಾಸ್ಟಿಗೆ ಕಟ್ ಮಾಡಿ ತೆಗೆದೆ. ಬರೀ ಗೆಲ್ಲು ಮಾತ್ರ ಇರುವ ಹಾಗೆ ನೋಡ್ಕೊಂಡಿದ್ದೇನೆ. ಇದರ ನೆಕ್ಸ್ಟ್ ಅಪ್ಡೇಟ್ ಅನ್ನು ನೀವು ನೋಡ್ತಾ ಬನ್ನಿ.
ಗಿಡ ಇಷ್ಟು ಎತ್ತರಕ್ಕೆ ಇರುವಾಗ ಪಾಟ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಹಾಗಾಗಿ ಅದನ್ನು ಚೇಂಜ್ ಮಾಡಲಿಕ್ಕೆ ರೀಪಾಟಿಂಗ್ ಮಾಡ್ತಾ ಇದ್ದೇನೆ. ಇದರ ರೀಪಾಟಿಂಗ್ ವಿಡಿಯೋವನ್ನು ನಾನು ಆಲ್ರೆಡಿ ಕೊಟ್ಟಿದ್ದೇನೆ ನಿಮಗೆ, ಬೇಕಾದರೆ ಲಿಂಕಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡಿ ಒಮ್ಮೆ. ಈ ಸ್ಟೇಜಲ್ಲಿ ಒಮ್ಮೆ ರೀಪಾಟಿಂಗ್ ಮಾಡಿದರೆ ಉತ್ತಮ, ಯಾಕೆಂದರೆ ಚಿಕ್ಕ ಪಾಟಲ್ಲಿ ಇರುವಾಗ ಗಿಡ ಚಿಕ್ಕದಾಗಿ ಇರುತ್ತೆ, ದೊಡ್ಡ ಪಾಟಿಗೆ ಚೇಂಜ್ ಮಾಡುವಾಗ ಇದರ ಬೆಳವಣಿಗೆ ಬೇರೆ ರೀತಿ ಇರುತ್ತೆ, ಹಾಗಾಗಿ ರೀಪಾಟಿಂಗ್ ಮಾಡೋದು ಉತ್ತಮ. ಇವಾಗ ರೀಪಾಟಿಂಗ್ ಮಾಡಿದ ನಂತರ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ರೀಪಾಟಿಂಗ್ ಮಾಡುವಾಗ ಗಿಡ ಹೇಗೆ ಇತ್ತು, ರೀಪಾಟಿಂಗ್ ಮಾಡಿದ ನಂತರ ಒಂದು 10 ದಿನಕ್ಕೆ ಈ ಗಿಡದ ಬೆಳವಣಿಗೆ ನೋಡಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ತಿಳಿಸೋಕೆ ಮರಿಬೇಡಿ. ಬೈ ಫ್ರೆಂಡ್ಸ್.